ಮಹಾನ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕ್ಲಿಕ್ ಖಡಕ್ಲಾಟದಲ್ಲಿ ಉತ್ಸಾಹದಿಂದ ಕಾರ ಹುಣ್ಣಿಮೆ ಆಚರಣೆ ಕರೋನಾ ನಿಮಿತ್ತ ಕರಿ ಹರಿಯದೆ ಎತ್ತುಗಳ ಮೆರವಣಿಗೆ ಖಾರ ಹುಣ್ಣಿಮೆಯ ಮುಖ್ಯವಾಗಿ ರೈತರ ಹಬ್ಬವಾಗಿದ್ದು ರೈತರಿಂದ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಖಡಕ್ಲಾಟ್ ಪರಿಸರದಲ್ಲಿ ಉತ್ಸಾಹದಿಂದ ಈ ಹಬ್ಬವನ್ನು ಆಚರಿಸಲಾಗಿದ್ದು ಕರೋನಾ ಹಿನ್ನೆಲೆಯಲ್ಲಿ ಎತ್ತುಗಳಿಂದ ಕರಿಹರಿಯುವ ಬದಲು ಗ್ರಾಮದಲ್ಲಿ ಎತ್ತುಗಳ ಮೆರವಣಿಗೆ ಮಾಡಲಾಗಿದೆ ಕಾರ ಹುಣ್ಣಿಮೆಯು ವರ್ಷ ಪೂರ್ತಿ ಹೊಲದಲ್ಲಿ ತಮ್ಮ ಜೀವ ಲೆಕ್ಕಿಸದೆ ರೈತನಿಗೆ ಜೋಡಿಯಾಗಿ ದುಡಿಯುವ ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ ಈ ದಿನದಂದು ಬೆಳಿಗ್ಗೆ ಎತ್ತುಗಳನ್ನು ತೊಳೆದು ಬಣ್ಣಗಳಿಂದ ಸಿಂಗರಿಸಿ ಮುತ್ತೈದೆಯರಿಂದ ಮಂಗಳಾರತಿ ಮಾಡಿ ಸಿಹಿ ಊಟ ಬಳಸಲಾಗುತ್ತದೆ ಅಲ್ಲದೆ ಮನೆ ಮನೆಗಳಲ್ಲಿ ಮಣ್ಣಿನಿಂದ ಮಾಡಿರುವ ಎತ್ತುಗಳ ಜೋಡಿಗಳನ್ನು ಪೂಜಿಸಲಾಗುತ್ತದೆ ಗ್ರಾಮದ ವಿಶೇಷ ಸ್ಥಳದಲ್ಲಿ ಎತ್ತುಗಳಿಂದ ಬನ್ನಿ ಜಿಗಿಸಿ ಕರಿಹರಿಯಲಾಗುತ್ತದೆ ಚಿಕ್ಕೋಡಿ ತಾಲೂಕಿನ ಖಡಕ್ಲಾಟದಲ್ಲಿ ಕರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಗ್ರಾಮದ ಪೊಲೀಸ್ ಪಾಟೀಲ್ ಪಂಚಮಂಡಳಿ ಸನದಿ ಮತ್ತು ನಾಗರಿಕರು ಸೇರಿ ಸರ್ಕಾರ ಮತ್ತು ಪೊಲೀಸರು ವಿಧಿಸಿರುವ ಕರೋನಾ ನಿಯಮಗಳನ್ನು ಪಾಲಿಸುವ ಉದ್ದೇಶದಿಂದ ಕರಿಹರಿಯುವ ಬದಲಾಗಿ ಎತ್ತುಗಳ ಮೆರವಣಿಗೆ ಮಾಡಲು ನಿರ್ಧರಿಸಲಾಯಿತು ಅದರಂತೆ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಸುರೇಶ್ ಮಂಟೂರ್ ಪಂಚಬಂಡ ಸರ್ದಾರ್ ಮುರಳೀಧರ್ ಕುಲಕರ್ಣಿ ಪೊಲೀಸ್ ಪಾಟೀಲ್ ಆಶೀಶ್ ಪಾಟೀಲ್ ಸನದಿ ಸಿಬ್ಬಂದಿ ಮಾನವಂತರು ಮತ್ತು ನಾಗರಿಕರ ಉಪಸ್ಥಿತಿಯಲ್ಲಿ ಕರಿಹರಿಯುವ ಮಾನ ಹೊಂದಿರುವ ಕರವೀರೆ ಮತ್ತು ಪೊಲೀಸ್ ಪಾಟೀಲ್ ಎತ್ತುಗಳನ್ನು ಒಟ್ಟಿಗೆ ಕರಿಹರಿಯುವ ಮಾರ್ಗದ ಪೊಲೀಸ್ ಪಾಟೀಲರ ವಾಡೆಯಿಂದ ರಂಗೀಲಾ ಸರ್ಕಲ್ ಡಾಕ್ಟರ್ ಅಂಬೇಡ್ಕರ್ ಚೌಕ್ ಚಾವಡಿ ಕಟ್ಟಡ ಹೀಗೆ ಮಾರುತಿ ಮಂದಿರದಿಂದ ಮಂದಿರದವರೆಗೆ ಮೆರವಣಿಗೆ ನಡೆಯಿತು ಅಲ್ಲಿ ದೇವರ ದರ್ಶನ ಪಡೆದು ಮೆರವಣಿಗೆ ಮರಳಿತು ಕರಿ ಸಹ ನಾಗರಿಕರು ರಂಗೀಲಾ ಸರ್ಕಲ್ದಲ್ಲಿ ಎತ್ತುಗಳ ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇದಕ್ಕೂ ಮೊದಲು ಪೊಲೀಸ್ ಪಾಟೀಲ್ ಮತ್ತು ಕರ್ವೀರೆ ಮನೆಯಲ್ಲಿ ಎತ್ತುಗಳಿಗೆ ಪೂಜೆ ನಡೆಯಿತು ಕರಿ ಹರಿಯುವ ಬಗ್ಗೆ ಜನರಲ್ಲಿ ಗೊಂದಲ ಮೂಡಿತ್ತು ಕೊನೆಗೆ ಮೆರವಣಿಗೆ ಮುಖಾಂತರ ಪಾರಂಪರಿಕ ಕಾರ ಹುಣ್ಣಿಮೆಯನ್ನು ಆಚರಿಸಿದ್ದರಿಂದ ಪೊಲೀಸ್ ಪಾಟೀಲ್ ಪಂಚ ಕಮಿಟಿ ಸದಸ್ಯರು ಮತ್ತು ಸನದಿ ಸಿಬ್ಬಂದಿ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮಹಾನ್ಕಾರ ನ್ಯೂಸ್ಗಾಗಿ ಗಾಗಿ ಲಾಟದಿಂದ ಸಂಜೆ